नमस्कार वीक्षक नोड़ता एचसीएन न्यूज के स्वागत नान गजानन ಅಪಹರಿಸಿದ್ದ ಬಾಲಕನನ್ನ ಅದೇ ದಿನ ಪತ್ತೆ ಹಚ್ಚಿದ ಸಂಕೇಶ್ವರ್ ಪೊಲೀಸರ ಕಾರ್ಯವನ್ನ ಮೆಚ್ಚಿದ ಎಸ್ಪಿ ಸಂಜೀವ್ ಪಾಟೀಲ್ ಹೌದು ವೀಕ್ಷಕರೇ ಸಂಕೇಶ್ವರ ಪಟ್ಟಣದಲ್ಲಿ ನಡೆದ ಬಾಲಕನ ಅಪಹರಣ ಪ್ರಕರಣವನ್ನ ಬೇಧಿಸಿರುವ ಸಂಕೇಶ್ವರ್ ಪೊಲೀಸರು ಯಶಸ್ವಿಯಾಗಿ ಬೇಧಿಸಿದ್ದಾರೆ ಬಾಲಕನ ಅಪಹರಣ ಮಾಡಿ ಹಣದ ಬೇಡಿಕೆಯನ್ನ ಇಟ್ಟಿದ್ದ ಒಟ್ಟು 6 ಖದೀಮರನ್ನ ಬಂಧಿಸುವಲ್ಲಿ ಸಂಕೇಶ್ವರ್ ಪೊಲೀಸರು ಯಶಸ್ವಿಯಾಗಿದ್ದಾರೆ ಟ್ಯೂಷನ್ ಮುಗಿಸಿಕೊಂಡು ಬರುತ್ತಿದ್ದ 14 ವರ್ಷದ ಅಪ್ರಾಪ್ತ ವಯಸ್ಸಿನ ಭಾಸ್ಕರ್ ಪ್ರಕಾಶ್ ಕಾಕಡಿ ಈತನನ್ನ ಉಸಲಾಯಿಸಿ ನಿಮ್ಮ ತಂದೆಯನ್ನ ನಿಪ್ಪಾಣಿಯ ಆಸ್ಪತ್ರೆಗೆ ಕರೆತರಲಾಗಿದೆ ಎಂದು ಕರೆದುಕೊಂಡು ಹೋಗಿದ್ದರು ಅಲ್ಲದೆ ಹಣದ ಬೇಡಿಕೆಯನ್ನ ಇಟ್ಟಿದ್ದರು ಮಗ ಮನೆಗೆ ಬರದಿದ್ದಾಗ ಪಾಲಕರು ದಾಖಲಿಸಿದ ಪ್ರಕರಣದ ಜಾಡು ಹಿಡಿದು ತನಿಖೆಯನ್ನ ನಡೆಸಿದ ಪೊಲೀಸರು ಅದೇ ದಿನ ಆರೋಪಿಗಳನ್ನು ಪತ್ತೆ ಮಾಡಿ ಬಾಲಕನನ್ನ ರಕ್ಷಿಸಿ ಆರೋಪಿಗಳನ್ನು ಜೈಲಿಗೆ ಅಟ್ಟಿದ್ದಾರೆ ಹೆಚ್ಚುವರಿ ಎಸ್ಪಿ ಮಹನಿಂಗ್ ನಂದಗಾವಿ ಗೋಕಾಕ್ ಡಿಎಸ್ಪಿ ಮನೋಜ್ ಕುಮಾರ್ ನಾಯ್ಕ ಹಾಗೂ ಎಂಕನ್ ಮರಡಿ ಪಿಐ ರಮೇಶ್ ಛಯಾಗೋಳ್ ಮಾರ್ಗದರ್ಶನದಲ್ಲಿ ಪಿಎಸ್ಐ ಗಣಪತಿ ಕುಗ್ನೋಳಿ ಹಾಗೂ ಸಿಬ್ಬಂದಿಗಳು ಬಾಲಕನನ್ನು ಅದೇ ದಿನ ಪತ್ತೆ ಮಾಡಿದ್ದಾರೆ ಆರೋಪಿತರ ಶೋಧ ಕಾರ್ಯ ನಡೆಸಿ ಆಗಸ್ಟ್ 18ರಂದು ಹಣದ ಬೇಡಿಕೆಗಾಗಿ ಕೃತ್ಯದಲ್ಲಿ ಭಾಗಿಯಾದ 6 ಜನ ಆರೋಪಿತರನ್ನು ವಶಕ್ಕೆ ಪಡೆಯಲಾಗಿದೆ ಆರೋಪಿತರ ಬಳಿಯಲ್ಲಿದ್ದ 3 ಮೋಟಾರ್ ಸೈಕಲ್ಗಳನ್ನು ಹಾಗೂ 6 ಮೊಬೈಲ್ಗಳನ್ನು ವಶಪಡೆದುಕೊಂಡಿದ್ದಾರೆ ಈ ಪ್ರಕರಣ ಪತ್ತೆ ಹಚ್ಚಿದ ಸಂಕೇಶ್ವರ್ ಪೊಲೀಸರ ಕಾರ್ಯವನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಂಜೀವ್ ಪಾಟೀಲ್ ಇವರು ಶ್ಲಾಘಿಸಿದ್ದಾರೆ ಸಂಕೇಶ್ವರ್ ಪೊಲೀಸ್ ಠಾಣೆ ಅಧಿಕಾರಿ ಮತ್ತು ಸಿಬ್ಬಂದಿಗಳು ನಮ್ಮ ಅಡಿಷನಲ್ ಎಸ್ ಪಿ ನಂದಗಾವಿ ರವರ ನೇತೃತ್ವದಲ್ಲಿ ಒಂದು ಅತ್ಯುತ್ತಮವಾದಂಥ ಒಂದು ಕಾರ್ಯಾಚರಣೆ ನಡೆಸಿದ್ದಾರೆ ಈ ಒಂದು ಘಟನೆ ನಡೆದಿತ್ತು 2ನೇ ತಾರೀಕು ಆಗಸ್ಟ್ ಒಂದು 14 ವರ್ಷದ ಹುಡುಗ ಶಾಲೆ ಮುಗಿಸ್ಕೊಂಡು ಆದಮೇಲೆ ಟ್ಯೂಷನ್ಗೆ ಹೋಗಿರ್ತಾನೆ ಟ್ಯೂಷನ್ ಮುಗಿಸಿ ಆಚೆ ಕಡೆ ಬಂದಾಗ ಇಬ್ಬರು ವ್ಯಕ್ತಿಗಳು ಆತನ ಹತ್ರ ಬಂದು ನಿಮ್ಮ ತಂದೆಗೆ ನಿಪ್ಪಾಣಿಯಲ್ಲಿರ್ತಕ್ಕಂಥ ಆಸ್ಪತ್ರೆಗೆ ಸೇರಿಸಲಾಗಿದೆ ನಾವು ಕರ್ಕೊಂಡು ಹೋಗಕ್ಕೆ ಬಂದೀವಿ ಬಾ ಅಂಥೇಳಿ ಅವನ್ನ ಕರ್ಕೊಂಡು ಹೋಗ್ತಾರೆ ಆವಾಗ ಗೊತ್ತಾಗ್ತದೆ ತಂದೆಗೆ ಟ್ಯೂಷನ್ಗೆ ಹೋಗಿದ್ದಂಥ ಮಗ ಮನೆಗಿನ ವಾಪಸ್ ಬಂದಿಲ್ಲ ಅಂತ ಹೇಳಿದ್ದೆ ಸುಮಾರು 6:30 ಸುಮಾರು ಅವನ್ನ ವಾಪಸ್ ಬರಬೇಕಾದ್ರೆ ಬರದೇ ಇರಿದಾಗ 9 ಗಂಟೆ ಸುಮಾರಿಗೆ ನಮಗೆ ಅದು ಇದು ಮಾಹಿತಿ ಬರ್ತದೆ ಒಂದು 1:30 ಗಂಟೆಯಲ್ಲಿ ಇವನು ಬಂದಿಲ್ಲ ಮಕ್ಕಳೆಲ್ಲ ಅವ್ನ ಕ್ಲಾಸ್ಮೇಟ್ಸೆಲ್ಲ ವಾಪಸ್ ಹೋಗಿದ್ದಾರೆ ಅಂತ ಹೇಳಿಬಿಟ್ಟು ಆ ಟೈಮ್ಗೆ ಇಮಿಡಿಯೇಟಾಗಿ ನಮಗೆ ಮಾಹಿತಿ ಬಂದ ತಕ್ಷಣ ಇಡೀ ಜಿಲ್ಲೆಯ ಎಲ್ಲ ಗಡಿಗಳನ್ನು ನಾವು ಸೀಲ್ ಮಾಡ್ಕೊಳ್ತೀವಿ ಇಮಿಡಿಯೇಟಾಗಿ ಗೋಕಾಕ್ ಸಬ್ ಡಿವಿಷನ್ ಮತ್ತು ಚಿಕ್ಕೋಡಿ ಸಬ್ ಡಿವಿಷನ್ ಆಫೀಸರ್ಸು ರಷ್ಯನ್ ಆಗ್ತಾರೆ ಸಂಕೇಶ್ವರ ನಿಪ್ಪಾಣಿ ಮತ್ತು ಸಂಕೇಶ್ವರದಿಂದ ಹೊರಗಡೆ ಹೋಗ್ತಕ್ಕಂಥ ಎಲ್ಲ ರಸ್ತೆಗಳ ಮೇಲೆ ಅವರು ಬಂದು ತಪಾಸಣೆಗಳನ್ನು ಶುರು ಮಾಡ್ತಾರೆ ಈ ಆರೋಪಿಗಳು ಮೊದಲೇನು ಅವನನ್ನು ಹುಡುಗನನ್ನು ಎತ್ಕೊಂಡು ಹೋಗಿಬಿಟ್ಟು ಅವ್ರ ತಂದೆ ಹತ್ರ ದುಡ್ಡು ವಸೂಲಿ ಮಾಡಬೇಕನ್ನೋ ಉದ್ದೇಶದಿಂದ ಇದನ್ನು ಕೃತ್ಯವನ್ನು ಎಸಗಿರ್ತಾರೆ ಅಂತೇಳಿ ನಮಗೆ ಮುಂದೆ ತನಿಖೆಯಲ್ಲಿ ಗೊತ್ತಾಗ್ತದೆ ಯಾವಾಗ ನಮ್ಮ ಪೊಲೀಸ್ ಅಧಿಕಾರಿಗಳು ಒಂದು ಪ್ರೆಸೆನ್ಸ್ ಜಿಲ್ಲೆಯ ಎಲ್ಲ ಗಡಿಭಾಗಗಳಲ್ಲಿ ಮತ್ತು ಮುಖ್ಯತವಾಗಿ ಎಲ್ಲ ಸರ್ಕಲ್ಗಳಲ್ಲಿ ರಸ್ತೆಗಳಲ್ಲಿ ಕಂಡು ಬರ್ತದೆ ಆವಾಗ ಆ ಬಾಲಕನನ್ನು ಅವರು ನಿಪ್ಪಾಣಿಯಲ್ಲಿ ಒಂದು ಘಾಟಲ್ಲಿ ಬಿಟ್ಟುಬಿಟ್ಟು ಹೋಗ್ತಾರೆ ಯಾವುದೇ ರೀತಿಯ ಒಂದು ಅವನಿಗೆ ತೊಂದರೆ ಇರಲಾರದ ರೀತಿ ಇದ್ದಾನೆ ಅಂತ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟು ಅವನಿಗೆ ಪ್ರಾಥಮಿಕ ಚಿಕಿತ್ಸೆ ಕೊಡಿಸಾದ್ಮೇಲೆ ಅವನ ತಂದೆ ಮುಂದೆ ಅವನಿಗೆ ವಿಚಾರಣೆ ಮಾಡಿದಾಗ ಹೇಳ್ತಾನೆ ಅವನ ಹುಡುಗ ನನಗೆ ಅವ್ರು ಯಾರು ಅಂತ ಪರಿಚಯ ಇಲ್ಲ ನನಗೆ ನಮ್ಮ ತಂದೆ ಹಿಂಗೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ ಕಾರಣಕ್ಕಾಗಿ ನಾನು ಅವ್ರ ಜೊತೆಗೆ ಹೋಗಿದ್ದೆ ಅವರು ನನಗೆ ಸ್ವಲ್ಪ ತಲ್ಲಿ ಸುತ್ತಾಡ್ಸ್ಕೊಂಡು ಆದಮೇಲೆ ಇಲ್ಲಿ ಬಿಟ್ಟು ಹೋದರು ಅಂತೇಳಿ ಅವನು ಜಾಗವನ್ನು ತೋರಿಸ್ತಿರ್ತಾನೆ ಅದಾದಮೇಲೆ ಮುಂದೆ ಹಲವಾರು ದಿನಗಳ ಕಾಲ ಅಲ್ಲಿ ನಮಗೆ ಸಿಗಬಹುದಾದಂಥ ಸಾಕ್ಷ್ಯಾಧಾರಗಳನ್ನು ಪತ್ತೆ ಮಾಡಿದಾಗ ನಮ್ಮ ತಂಡ ಈ ಒಂದು DSP ಮನೋಜ್ ಕುಮಾರ್ ನಾಯಕ್ ಅವರ ನೇತೃತ್ವದಲ್ಲಿ ನಮ್ಮ ಇನ್ಸ್ಪೆಕ್ಟರ್ ರಮೇಶ್ ಛಾಯಗೋಳ್ ಸಬ್ ಇನ್ಸ್ಪೆಕ್ಟರ್ ಗಣಪತಿ ಪ್ರೊಫೆಷನಲ್ ಸಬ್ ಇನ್ಸ್ಪೆಕ್ಟರ್ ಮಹಾಲಕ್ಷ್ಮಿ ಮತ್ತು ನಮ್ಮ ಆದಂಥ ಅಂಶ ಅಂತಂದರೆ ಒಬ್ಬ ಇದರಲ್ಲಿ ಹುಡುಗನ ತಂದೆಗೆ ಪರಿಚಯದವನೇ ಇದ್ದಾನೆ ಅವರ ಒಂದು ಹಣಕಾಸಿನ ವ್ಯವಸ್ಥೆ ಬಗ್ಗೆ ಅವನಿಗೆ ಮಾಹಿತಿ ಇದ್ದಂಥ ವ್ಯಕ್ತಿ ಅವನು ಇದರಿಂದಾಗಿ ಏನಾಗಿದೆ ನಮಗೆ ಅದು ಒಂಥರ ಅವರನ್ನು ಈ ಹುಡುಗನನ್ನು ಅಪಹರಿಸಿದರೆ
ದುಡ್ಡು ಮಾಡಬಹುದನ್ನೋ ಒಂದು ತಲೆಗೆ ಅವರು ಬಂದಿದೆ ಇದರಲ್ಲಿ ಉಳಿದವರು ಸಹಿತ ಒಂದು ಭಾಗಶವಾಗಿ ಅಂದ್ರೆ ಈ ಪ್ಲಾನ್ ಅನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಅವರು ಸಹಿತ ತಮ್ಮದು ಇದನ್ನ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಇದರಲ್ಲಿ ಒಬ್ಬನು ಕಟಿಂಗ್ ಅಂಗಡಿಯವನು ಏನಿದ್ದ ಅವನು ಪ್ಲಾನ್ ಮಾಡಿದ್ತಾನೆ ಟೋಟಲ್ ಆಗಿ ಇನ್ನ ಇಬ್ಬರು ಬಂದು ಆ ಹುಡುಗನ ಪಿಕ್ ಮಾಡಿದ್ತಾರೆ ಟ್ಯೂಷನ್ ಇಂದ ಆಮೇಲೆ ಇನ್ನೋ ಒಬ್ಬ ಈ ಎಲ್ಲ ಪ್ಲಾನಿಂಗ್ ಮಾಡುವಾಗ ಅವನು ಪ್ರಥಮ ಆರೋಪಿ ಜೊತೆಗೆ ಇರ್ತಾನೆ ಇನ್ನ ಕೊನೆ ಎರಡು ಆರೋಪಿಗಳು ಏನಿರ್ತಾರೆ ಅವರು ಈ ಹುಡುಗ ಪಿಕ್ ಆದ್ಮೇಲೆ ಒಂದು ರೂಮ್ ಮಾಡ್ಕೊಂಡು ಅಲ್ಲಿ ದುಡ್ಡು ಬರೋ ತನಕ ಅವನು ಇಟ್ಕೊಳ್ಳೋದಕ್ಕೆ ಪ್ಲಾನ್ ಮಾಡಿರ್ತಾರೆ ಬಟ್ ಆ ಮೊಮೆಂಟಲ್ಲಿ ಇಮಿಡಿಯೇಟ್ ಆಗಿ ನಮಗೆ ಮಾಹಿತಿ ಬಂದ ಕೆಲವೇ ನಿಮಿಷಗಳಲ್ಲಿ ಆ ಒಂದು ತುರ್ತಾಗಿ ನಮ್ಮ ಗೋಕಾಕ್ ಮತ್ತು ಚಿಕ್ಕೋಡಿ ಉಪವಿಭಾಗದ ಅಧಿಕಾರಿಗಳು ಆ ಡಿ ಎಸ್ ಪಿಗಳು ಸೇರಿದಂತೆ ಮನೋಜ್ ಕುಮಾರ್ ನಾಯಕ್ ಮತ್ತು ನಮ್ಮ ಬಸವರಾಜ್ ಎಲಿಗಾರ್ ಅವ್ರ ತಂಡದವರು ಖುದ್ದು ಹಾಜರಾಗಿ ಇಲ್ಲಿ ಏರಿಯಾವನ್ನು ಸುತ್ತುವರೆದಿದ್ದಕ್ಕೆ ಆ ದಿನ ಆ ಬಾಲಕ ನಮಗೆ ಯಾವುದೇ ಒಂದು ತೊಂದರೆ ಇರಲಾರ್ದಂಗೆ ನಮಗೆ ಪತ್ತೆ ಆಗಿದ್ದ ಆರೋಪಿಗಳ ಪತ್ತೆ ಕಾರ್ಯ ಜಾರಿಯಲ್ಲಿದ್ದರಿಂದ ನಾವು ಇದನ್ನು ಮಾಹಿತಿನ ಕೂಡಲೇ ನೀಡಿರಲಿಲ್ಲ ಆರು ಜನನ ಬಂಧಿಸಲಾಗಿದೆ ಮುಂದಿನ ತನಿಖೆ ಮುಂದುವರಿಸಲಾಗಿದೆ 5 ಲಕ್ಷ ರೂಪಾಯಿ ಪ್ಲ್ಯಾನ್ ಮಾಡೋರಿದ್ದರು ಬಟ್ ಡಿಮ್ಯಾಂಡ್ ಮಾಡೋಕ್ಕಿಂತ ಮುಂಚೆನೇ ಅವ್ರಿಗೆ ಏನಾಗಿದೆ ಪೊಲೀಸ್ ಪ್ರೆಸೆನ್ಸ್ ಗೊತ್ತಾಗಿದೆ ಅವನು ಫಸ್ಟ್ ಆರೋಪಿ ಏನಿದೆ ಅವನೇ ಹೇಳ್ತಾನೆ ಎಲ್ಲ ಕಡೆ ಪೊಲೀಸ್ ಇರೋದಾರ ಡ್ರಾಪ್ ಮಾಡಿಬಿಟ್ರೆ ಅವಂಗೆಲ್ಲಾದರೂ ನೀವು ಸಿಗ್ಲಾರ್ದಂಗೆ ಓಡೋಗ್ರಿ ಅಂತ ಹೇಳಿರ್ತಾನೆ ಅವ್ರು ನೋಡಿದ್ರಲ್ಲ ಇಮಿಡಿಯೇಟಾಗಿ ಪೊಲೀಸ್ ರಸ್ತೆ ಮೇಲೆ ಖಾಲಿ ಇದ್ದರು ಒಮ್ಮೆಲೆ ಎಲ್ಲ ಜಮಾ ಆಯಿತು ರೋಡ್ ಬ್ಲಾಕ್ ಆಯಿತು ಇನ್ಕ್ಲೂಡಿಂಗ್ ನಮ್ಮ ಮಹಾರಾಷ್ಟ್ರ ಬಾರ್ಡರ್ನ ಸೀಲ್ ಮಾಡ್ಕೊಂಡಿರ್ತೀವಿ ನಾವು ಅಲ್ಲಿ ಹೋಗಿ ಎಲ್ಲ ಆಫೀಸರ್ಸ್ಗಳು ಅವತ್ತು ಕಾರ್ಯತತ್ಪರಾಗಿ ಕೆಲವೇ ನಿಮಿಷಗಳಲ್ಲಿ ಅದನ್ನು ಸೀಲ್ ಮಾಡಿದ್ದಕ್ಕೆ ಇದು ಅನುಕೂಲ ಆಯಿತು ಇಲ್ಲ ಅಲ್ಲ ಆ ಥರ ಏನಿಲ್ಲ ಬೇರೆನೂ ಸಹಿತ ನಮಗೆ ಮಾಹಿತಿಗಳು ಬಂದಿತ್ತು ಇದರಲ್ಲಿ ಅದು ವರ್ಕ್ ಆಗಿತ್ತು ಮಾಹಿತಿ ಬಂದು ಎಷ್ಟು ಗಂಟೆ ಒಳಗೆ ಕಾರ್ಯಾಚರಣೆ ಆಗಿತ್ತು ಮಾಹಿತಿ ಬಂದು ಕೆಲವೇ ನಿಮಿಷಗಳಲ್ಲಿ ನಾವು ರಸ್ತೆಗೆ ಬಂದಿದ್ವಿ ಅಷ್ಟರಲ್ಲಿ ಇವನು ಹುಡುಗ ಸಿಕ್ಕಿದ್ದು ಆಲ್ಮೋಸ್ಟ್ ಎರಡು ಗಂಟೆ ಒಳಗೆ ಆ ಹುಡುಗ ಸಿಕ್ಕಿದ್ದು ನಮಗೆ ಲೋಕಲ್ನವ್ರು ಬೆಳಗಾವಿ ಜಿಲ್ಲೆಯವ್ರು ಒಂದು ಕಾಲ್ ಬಂದಿದೆ ಅದರಲ್ಲಿ ಒಂದು ಆ್ಯಪಿಂದ ಆ ಕಾಲ್ ಬೌನ್ಸ್ ಮಾಡಿದ್ದಾರೆ ಅವರು ಅಂದರೆ ಕಾಲ್ ಮಾಡೋದನ್ನು ಪತ್ತೆ ಆಗೋದಿಲ್ಲ ಅದರಲ್ಲಿ ನಾವು ನಿಮ್ಮ ಹುಡುಗನ ಏನೋ ಕಿಡ್ನ್ಯಾಪ್ ಮಾಡಿದ್ದೀವಿ ಅಂತ ಒಂದೆ ಲೈನ್ ಹೇಳಿಬಿಟ್ಟು ಅವ್ನು ಇಟ್ಟಿರ್ತಾನೆ ನೆಕ್ಸ್ಟ್ ನಮ್ಮ ಕಾಲ್ಗೆ ವೇಟ್ ಮಾಡಿ ಅಂತ ಹೇಳಿಬಿಟ್ಟು ಅವರೇನು ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಪೊಲೀಸರಿಗೆ ಹೇಳಲ್ಲ ಇವರು ಮುಂದಿನ ನಿರ್ದೇಶನಗಳು ತಗೊಳ್ತಾರೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಮಾಧ್ಯಮದವ್ರ ಮೂಲಕ ನಾವು ಮನವಿ ಮಾಡ್ತೀನಿ ಎಲ್ಲರಿಗೂ ನಿಮ್ಮ ಮಕ್ಕಳು ಶಾಲೆಗೆ ಟ್ಯೂಷನ್ಗೆ ಅಥವಾ ಬೇರೆ ಕಡೆ ಆಚೆ ಹೋದಾಗ ಅಪರಿಚಿತರು ಬಂದು ಮುಖ್ಯವಾಗಿ ಅವ್ರು ಹೇಳ್ತಕ್ಕಂಥ ವಿಷಯ ಅಂತಂದರೆ ನಿಮ್ಮ ತಂದೆ ತಾಯಿ ಅಥವಾ ಮನೆಯವ್ರಿಗೆ ಯಾರಿಗಾದರೂ ಅಪಘಾತ ಆಗಿದೆ ಅಥವಾ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದಾರೆ ನಿಮ್ಮ ಕರ್ಕೊಂಡು ಬರೋಕ್ಕೆ ಬಂದಿದ್ದೀವಿ ಅಂತೇಳಿ ಆವಾಗ ದಯಮಾಡಿ ಅವ್ರು ಬಂದವರ ಫೋನಿಂದ ಆದರೂ ನೀವು 112ಗೆ ಕರೆ ಮಾಡಿ ಅಥವಾ ನಿಮ್ಮ ಟೀಚರ್ ಕಡೆಯಿಂದ ಒಂದು 112ಗೆ ಕರೆ ಮಾಡಿ ಸುಮಾರು ಒಂದು 5-10 ನಿಮಿಷದಲ್ಲಿ ಅಲ್ಲಿ ಪೊಲೀಸ್ ಬರೋ ವ್ಯವಸ್ಥೆ ಆಗ್ತದೆ ಅಥವಾ ಒಬ್ಬಂಟಿಯಾಗಿ ನೀವು ಹೋಗದೆ ನಿಮ್ಮ ಟೀಚರ್ ಆಗಲಿ ನಿಮ್ಮ ಶಿಕ್ಷಕರಾಗಲಿ ಅಥವಾ ನಿಮ್ಮ ಸಹಪಾಠಿಗಳ ಜೊತೆಗೆ ನೀವು ಒಂದು ಹೋಗೋ ಒಂದು ವ್ಯವಸ್ಥೆ ಆದರೆ ಅದನ್ನು ಮಾಹಿತಿ ಇನ್ನೊಬ್ಬರಿಗೆ ಕರೆ ಮಾಡಿ ನೀವು ನೀಡಿ ಯಾವುದೇ ಕಾರಣಕ್ಕೂ ಅಪರಿಚಿತರೊಂದಿಗೆ ನೀವು ಗಾಡಿಯನ್ನು ಹತ್ತಬೇಡಿ ಬೇಕಾದ್ದು ಅವರು ಕಾರಣ ಕೊಡ್ತಾ ಇರಲಿ ತೀರಾ ಅವಶ್ಯಕ ಅನಿಸು ಬಂದಿದ್ದರೆ ನೀವು ಅವ್ರದ್ದೇ ಒಂದು ಫೋನ್ ತೊಗೊಂಡು 112ಗೆ ಕರೆ ಮಾಡಿ ನಮ್ಮ ಕಂಟ್ರೋಲ್ ರೂಮ್ಗೆ ಲಾಗ್ ಆಗುತ್ತೆ ನಾವು ಟ್ರ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅದನ್ನು ಅದಕ್ಕೋಸ್ಕರ ಟ್ಯೂಷನ್ಗೆ ಹೋಗ್ತಕ್ಕಂಥ ಮಕ್ಕಳು ಮತ್ತು ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳು ಅಪರಿಚಿತರ ಜೊತೆ ಮಾತನಾಡೋದು ವ್ಯವಹರಿಸೋದು ಬೇಡ ಅಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ತಮ್ಮ ಮೂಲಕ ಅವ್ರಿಗೆ ಪೇರೆಂಟ್ಸ್ಗಳಲ್ಲಿ ಮನವಿ ಮಾಡ್ತಾರೆ ಆ್ಯಪ್ ಮೂಲಕ ಬೌನ್ಸ್ ಮಾಡಿರ್ತಾರೆ ಹಾಂ ಈ ಕೃತ್ಯಕ್ಕೆ ಬಳಸಲು 3 ವಾಹನ ನಾವು ಇದು ಆಗಿದೆ ಅದನ್ನು ಸೀಸ್ ಮಾಡಿದ್ದೀವಿ ಈಗ 3 ಬೈಕಲ್ಲ 3 ಬೈಕ್ ಅದನ್ನು ತನಿಖೆ ಮಾಡ್ತಾ ಇದ್ದೀವಿ ಇಲ್ಲಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎಚ್ ಸಿ ಎನ್ ನ್ಯೂಸ್